आज एक यहाँ पर तहसील ऑफिस में, बसो कल्याण तहसील ऑफिस में एक धरना दिया गया, जिसके अंदर हमारे कांग्रेस पार्टी के जो एजेंडाज हैं वो एजेंडाज को गवर्नर को पेश करने के लिए तहसीलदार मैडम के जरिए यहाँ पर हम लोग पूरे कांग्रेस पार्टी के कार्यकर्ता और पूरे मुखंड लोग सभी लोग यहाँ पर जमा हुए हैं। तो उसमें मेन जो एजेंडाज हैं, हमने एपीएमसी के एजेंडे को भी इस मेमोरेंडम के अंदर रखा है और साथ ही साथ किसानों के एजेंडा को भी हमने यहाँ पर इस मेमोरेंडम में रखा है। किसानों को भी इंसाफ मिलना चाहिए और जैसे कि आप जानते हैं कि ये जो दिन चल रहे हैं ये बारिश के दिन है और पूरे कर्नाटक स्टेट के अंदर बहुत ज़्यादा बारिश हो रही है, वहाँ पर फ्लड्स कई डिस्ट्रिक्ट और कई तालुका ऐसे हैं जहाँ पर फ्लड हुआ है, लेकिन वहाँ पर जो है उन लोगों को भी कोई गवर्नमेंट की तरफ से व्यवस्था नहीं हुई है। और जो मेन हमारा जो इम्पोर्टेंट एजेंडा है वो है कोरोना 2000 हाल ही न्यायाधीशरिंद न्यायांग तनिखे नडेसबेकेंदु ಕೆಪಿಸಿಸಿಯು ಆಗ್ರಹಿಸುತ್ತದೆ. ಕೊರೋನಾದಲ್ಲಿ ಭ್ರಷ್ಟಾಚಾರ, ಬಿಜೆಪಿ ಸಂಸ್ಕಾರ, ಲಾಕ್ಡೌನ್ ಸಂದರ್ಭದಲ್ಲಿ 83 ಲಕ್ಷ ಜನರಿಗೆ ಆಹಾರ ಪ್ಯಾಕೆಟ್ಗಳನ್ನು ನೀಡಿದ್ದೀವಿ ಎಂದು ಹೈಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿರುವ ರಾಜ್ಯ ಸರ್ಕಾರ ಯಾರಿಗೆ ಎಲ್ಲಿ ಎಷ್ಟು ನೀಡಿದ್ದೀವಿ ಎಂಬ ವಿವರಗಳನ್ನು ಒದಗಿಸಿಲ್ಲ. 13 ಲಕ್ಷ ವಲಸೆ ಕಾರ್ಮಿಕರಿಗೆ ತಲಾ 5 ಮೋಸಂಬಿ, 2 ಬಾಳೆಹಣ್ಣು, 2 ಚಪಾತಿ, 1 ಕಪ್ ಅನ್ನ, 3 ಬಾಟಲ್ ನೀರಿನ ಆಹಾರ ನೀಡಲು 1 ಊಟಕ್ಕೆ 1200 ರೂಪಾಯಿ ಬಿಲ್ ಮಾಡಿರುತ್ತಾರೆ. ಒಬ್ಬ ವ್ಯಕ್ತಿಗೆ 14 ದಿನಗಳ ಕ್ವಾರಂಟೈನ್ ರೂಪಾಯಿ, 3,50,000 ರೂಪಾಯಿ, ಅಂದರೆ ದಿನಕ್ಕೆ ಬರೋಬ್ಬರಿ 25,000 ರೂಪಾಯಿಗಳಂತೆ ಸುಮಾರು 20,000 ಜನರಿಗೆ ಖರ್ಚು ಮಾಡಿರುವುದಾಗಿ ಲೆಕ್ಕ ತೋರಿಸಿರುತ್ತಾರೆ. ಈ ಮೇಲಿನ ಕೆಲವು ಅಂಕಿಅಂಶಗಳನ್ನು ಗಮನಿಸಿರುವಾಗ ಮಾರುಕಟ್ಟೆಯಲ್ಲಿ ಕಡಿಮೆ ದರ ಇದ್ದರೂ ದುಬಾರಿ ದರಗಳನ್ನು ನೀಡಲಾಗಿರುವ ಸಾಮಗ್ರಿಗಳು ಸರಬರಾಜು ಆಗದೆ ಹಣ ಪಾವತಿ ಮಾಡಿರುವ ಮಾಹಿತಿ ಇದ್ದು ಸರಬರಾಜು ಆಗಿರುವ ಸಾಮಗ್ರಿಗಳು ಕಳಪೆಯಾಗಿವೆ. ನಮ್ಮ ಅಂದಾಜಿನಲ್ಲಿ ರಾಜ್ಯ ಸರ್ಕಾರ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ಹಣದ ಹೆಚ್ಚಿಗೆ ಪಾವತಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿರುವುದರ ಬಗ್ಗೆ ಸಾಕಷ್ಟು ನಿರ್ದೇಶನ ಮತ್ತು ಪುರಾವೆಗಳು ದೊರೆಯುತ್ತವೆ. ಹಾಗಾಗಿ ಈ ಬಗ್ಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಬ್ಬ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಿಸಬೇಕೆಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒತ್ತಾಯಿಸುತ್ತದೆ. ಅದೇ ರೀತಿ ಕರ್ನಾಟಕದ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಬಂಡವಾಳಶಾಹಿಗೆ ಬಿಜೆಪಿಗೆ ಕೊಡುಗೆ, ಉಳುವವನೇ ಭೂಮಿಯ ಒಡೆಯನಾಗಬೇಕೆಂಬುದು ದಿನಾಂಕ 1/3/1970 ಕಿಯೇ ಹಮ್ ಹಮ್ ಇಸ್ ಸರ್ಕಾರ ಸೆ ವಿನಂತಿ ಕರ್ತೆ ಹೈ ಕಿ ಇಸ್ ಮಹಾಮಾರಿ ಮೇ ಆಮ್ ಜನತಾ ಕೋ ಅಚ್ಚಿ ತರಹೆ ಸೆ ದೇಖೆ ಔರ್ ಇಸ್ ಮಹಾಮಾರಿ ಮೇ ರೋಜ್ಗಾರ್ ದೆ. ಹಮ್ ಅದಬನ್ ಗುಜಾರಿಶ್ ಕರ್ತೆ ಹೈ ಬಿಜೆಪಿ ಸರ್ಕಾರ ಸೆ ಹಮಾರೆ ದೇಶ ಕೆ ಪ್ರಧಾನ ಮಂತ್ರಿ ಸೆ ಕಿ ಯುವಾಓ ಕೋ ರೋಜ್ಗಾರ್ ದೆ ಔರ್ ನೌಕರಿ ದೆ. ये जो एजेंडे थे उनके आज तक पूरे नहीं हो सके. हम उनसे रिक्वेस्ट करते हैं कि आगे इसको अच्छे से रिस्पॉन्स दें.